ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನ್ ಪ್ರಿಯಾಂಕ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಜ್ಞಾನಾರ್ಚನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಕೊಡ್ತೀರಾ? ಮನುಷ್ಯನಿಗೆ ಬಹಳಷ್ಟು ಹಣ ಇರುತ್ತೆ, ರೂಪ ಇದೆ, ಬಹಳಷ್ಟು ಓದಿರ್ತಾರೆ, ಮತ್ತೆ ಏನು ಚೆನ್ನಾಗಿ ಊಟ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವ್ರು ಓದಿದ್ದು, ಅವ್ರ ಹಣ, ಅವ್ರು ತಿಂದಿದ್ದೇ ಅವ್ರಿಗೆ ಕಾಲೇ ಕೊಟ್ಬಿಡುತ್ತೆ. ಅವ್ರು ಓದಿರೋ ವಿದ್ಯೆನೇ ಕೆಲಸ ಕೊಡಲ್ಲ ಕೆಲವರಿಗೆ. ನಾನು ಬಿ ಮಾಡಿದೆ, ಎಮ್ ಟೆಕ್ ಮಾಡಿದೆ, ಎಮ್ ಎಸ್ ಮಾಡಿದ್ದೀನಿ, ಕೆಲಸನೇ ಇಲ್ಲ ಅಂತಾರೆ. ಅಷ್ಟೆಲ್ಲ ಓದಿದ್ರೂ ಕೆಲಸ ಇಲ್ಲ, ಚೆನ್ನಾಗಿ ತಿಂತಾರೆ, ಕಾಯಿಲೆ. ಆಮೇಲೆ ಭಾಳಷ್ಟು ಆಸ್ತಿ ಇದೆ, ಅವ್ರ ಹತ್ರ ಕಾರ್ ಇದೆ, ಮನೆ ಇದೆ, ಒಡವೆ ಇದೆ, ಬಟ್ಟೆ ಎಲ್ಲ ಇದೆ. ಆದರೆ ಅದ್ಯಾವುದೋ ಅವ್ರನ್ನ ಸಂರಕ್ಷಣೆ ಮಾಡ್ತಿರಲ್ಲ. ಇದೆಲ್ಲ ನೋಡಿದಾಗ ಮತ್ತೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಯಾವುದು? ಒಬ್ಬ ಮನುಷ್ಯ ಜೀವನದಲ್ಲಿ ಆರಾಮಾಗಿ ಚೆನ್ನಾಗಿರಬೇಕು ಅಂತಂದರೆ, ಆರೋಗ್ಯವಾಗಿ ಅಂತ ಇರಬೇಕು ಅಂತಂದರೆ, ಅವನ ಮಾತು, ಅವನ ಒಂದು ಏನು ಅವನ ಗುಣ ನಡವಳಿಕೆ ಅವನ ಸಂರಕ್ಷಣೆ ಮಾಡುತ್ತೆ. ಈಗ ನೀವು ನನಗೆ ಕೆಟ್ಟಾಗಿ ಬೈದ್ರೆ ನಾನು ಕೆಟ್ಟಾಗಿ ಬೈಗಲೇಬೇಕು. ನೀವು ನನಗೆ ತುಂಬ ತೊಂದರೆ ಕೊಟ್ಟರೆ ನಾನು ನಿಮ್ಗೆ ತೊಂದರೆ ಕೊಡಬೇಕು, ಯಾಕೆ ನಿಮ್ಮ ತಪ್ಪು ಅರಿವಾಗಬೇಕು ಅಂದರೆ ನಾನು ಬೈಯಬೇಕು, ತೊಂದರೆ ಕೊಡಲೇಬೇಕು. ಇಲ್ಲಾಂದ್ರೆ ನಾನು ಸುಮ್ಮನೆ ಕೂತ್ಕೊಂಡು ನೀವು ಬೈಯೋದು ಬಯಸ್ಕೊತಾ ಇದ್ರೆ, ನೀವು ಅನ್ನೋದು ಅನ್ನಿಸ್ಕೊತಾ ಇದ್ರೆ, ಒಡೆಯೋದು ಹೊಡೆಸ್ಕೊತಾ ಇದ್ರೆ ಏನಾಗತ್ತೆ ಹೇಳಿ, ನೀವು ಇನ್ನೂ ಹೆಚ್ಚೆಚ್ಚಿಗೆ ಸಲಿಗೆ ತೊಗೊಂಡು ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡ್ತೀರಿ. ಆದ್ದರಿಂದ ಜೀವನದಲ್ಲಿ ನಾವು ಏನೇ ಸಂಪಾದಿಸಲಿ, ಎಷ್ಟೇ ಚೆನ್ನಾಗಿ ಓದಿರಲಿ, ಏನೇ ಮಾಡಿದರೂ ಕೂಡ ನಮ್ಮಲ್ಲಿರೋ ಕರೆಕ್ಷನ್ಸ್ನ ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ. ಖಂಡಿತ ಗುರುಗಳೇ. ಮೊದಲನೇ ಕಾಲರ್ ರೆಡಿ ಇದ್ದಾರೆ, ತುಮಕೂರಿಂದ ಪದ್ಮಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪದ್ಮಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಪದ್ಮಾ ಅವರೇ? ನನ್ನ ಬಗ್ಗೆ ನೀವು ಕೇಳಬೇಕು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಇದು ಹಲೋ, ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಮಾತಾಡಿಮ್ಮ, ಹೇಳಿ. ಸರ್, ನಾ ಅರೆ ಇದು ಸಾಯಿರಾಮ್. ಸಾಯಿರಾಮ್ ಗುರುಗಳೇ, ಮೈಯೆಲ್ಲ ಇದು ಗಂಟು ಗಂಟು ತರ ಆಗಿದೆ ಗುರುಗಳೇ. ಏನಕ್ಕೆ ಅಂತ ಗೊತ್ತಿಲ್ಲ. ಮೊಣಕಾಲಿಂದ ಕೆಳಕ್ಕೆ ತುಂಬಾ ಶಕ್ತಿನೇ ಇಲ್ಲ. ನೋವು ಅಂದ್ರೆ ನೋವು, ಮೈಯನ್ ಮೈಯೆಲ್ಲ ನೋವು. ಡಾಕ್ಟರ್, ಅದಕ್ಕೆ ನನ್ಗೆ ಏನಾದ್ರೂ ಹೇಳಿದ್ರೆ ಮಾಡ್ತೀನಿ ಗುರುಗಳೇ. ಬ್ಲಡ್ ಟೆಸ್ಟ್ ಮಾಡಿಸಿದೀರಾ? ಏನ್ ಮೇಡಮ್? ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆ ಮಾಡಿಸಿದೀರಾ? ಅಲ್ಲ ಸರ್, ಕೆಳಗೆ ಕಾಲು, ಮೊಣಕಾಲಿಂದ ಕೆಳಕ್ಕೆ ಫುಲ್ ಎರಡೂ ಕಾಲು ತುಂಬಾ ನೋವು. ಅಲ್ಲಲ್ಲಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ಗಂಟು ಗಂಟು ತರ ಆಗಿದೆ. ಗೊತ್ತಿದ್ರೆ ನೋವುತ್ತೆ, ತುಂಬಾ ನೋವು. ಗೊತ್ತಾಯ್ತು, ನೀವು ರಕ್ತ ಪರೀಕ್ಷೆ ಮಾಡಿ ಡಾಕ್ಟರ್ ತೋರಿಸಿದೀರಾ? ಇಲ್ಲ ಗುರುಗಳೇ. ಫಸ್ಟ್ ಡಾಕ್ಟರ್ ತೋರಿಸಿ, ಲಿಂಪ್ಸ್ ಅಂತ ಬರುತ್ತೆ, ಮತ್ತೆ ಅದಕ್ಕೆ ಅಡಿಷನಲ್ ಪಾಲಿಪ್ಸ್ ಅಂತಾರೆ, ಅದೇನಾದ್ರು ಜಾಸ್ತಿ ಆದ ಕೆಲವ್ರಿಗೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗಿಬಿಡುತ್ತೆ. ನೀವು ಒಂದ್ಸಲ ಡಾಕ್ಟರ್ ತೋರಿಸಿ, ರಕ್ತದಲ್ಲಿ ಏನು ದೋಷ ಇದೆ ಅಂತ ನೋಡಿ. ಮತ್ತೆ ಈ ಥರದ ನಿಮ್ಮ ತಾಯಿಗೋ ತಂದೆಗೋ ಇದೆಯಾ ಈ ಥರ ಕಾಯಿಲೆ? ಇಲ್ಲ ಗುರುಗಳೇ, ಅದು ನಾನು ತುಂಬಾ ದಪ್ಪ ಇದ್ದೀನಿ, ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಹಂಗಾಗಿದೆ. ಎಷ್ಟೊಂದ್ಸಲ ಪರೀಕ್ಷೆ ಮಾಡಿದ್ದೀನಿ, ಈ ನಡು ಮಾಡಿಲ್ಲ ಅಷ್ಟೇ. ಆದ್ರೆ ಯಾವಾಗೂ ಏನು ಪ್ರಾಬ್ಲಮ್ ಇಲ್ಲ, ನಂಗೇನು ಬಿ ಪಿ ಶುಗರ್ ಯಾವ ಪ್ರಾಬ್ಲಮ್ ಇಲ್ಲ ಗುರುಗಳೇ. ಎದ್ದಾಗ ಚೆನ್ನಾಗಿರ್ತೀನಿ, ಆಮೇಲೆ ತುಂಬಾ ನೋವು ಬರುತ್ತೆ. ರಾತ್ರಿ ಅಷ್ಟಕ್ಕೆ ಎರಡು ಪಾದನು ಮೊಣಕಾಲಿಂದ ಕೆಳಕ್ಕೆ ತುಂಬಾ ನೋವು ಬರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸರಿ ಇಲ್ಲ ಅನ್ಸುತ್ತೆ ಗುರುಗಳೇ. ವೆರಿಕೋಸ್ ವೈನ್ ಅಂತ ಕರೀತಾರೆ ಇದಕ್ಕೆ ವೆರಿಕೋಸ್ ವೈನ್ ಅಂತ ಕಾಯಿಲೆ. ನಿಮ್ಗೆ ಮಂಡಿಯಿಂದ ಕೆಳಗೆ
ಗಂಟು ಗಂಟು ಬರೋದು, ನರದ ಮೇಲೆ ನರ ಕೂತ್ಕೊಳ್ಳೋದು, ನಡೆಯೋಕ್ಕಾಗಲ್ಲ, ಪೇನ್ ಕಿಲ್ ಮಾಡೋದು, ಇದಕ್ಕೆ ವೇರಿಕೋಸ್ ವೈನ್ ಅಂತಾರೆ. ಇದನ್ನು ನೀವು ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ. ಮತ್ತು ನಿಮ್ಮ ತುಮಕೂರಿನಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಅಂದರೆ ದಿನನಿತ್ಯವೂ ನೂರಡಿಸಿ ಪ್ರದಕ್ಷಿಣೆ ಮಾಡಿ, ಭಾಳ ಒಳ್ಳೆಯದಾಗತ್ತೆ. ಧನ್ಯವಾದ ಪದ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ದಾವಣಗೆರೆಯಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಗಂಡನ ಮನೆಯಾಗ ಹಿರಿಯರು ನಮ್ಮ ಮನೆಯವರ ಅವರ ತಾಯಿಯವರು ಇನ್ನೊಬ್ರು ಅವರು ಶಾಪ ಹಾಕಿದಾರೆ ನಮ್ಮ ಮನೆತನಕ್ಕೆ. ನಮ್ಮ ಮನೆಯವ್ರ ಗಂಡನ ಮನೆಯವ್ರಿಗೆ ನೀವು ಏಳಿಗೆ ಆಗಬಾರ್ದು, ನೀವು ಉದ್ಧಾರ ಆಗಬಾರ್ದು, ಏನಾಗಬಾರ್ದು ಅಂತಂದೇಳಿ ಶಾಪ ಹಾಕಿ ದೇವಸ್ಥಾನದಾಗ ಕುಟ್ಕೊಂಡು ಹತ್ತು ಹೋಗಿದ್ದಾರೆ. ಅದು ಕದ್ರಮುಡಿಗೆ ಆಂಜನೇಯನ ದೇವಸ್ಥಾನದ ಕುತ್ಕೊಂಡು ಹತ್ತು ಗಂಟೆ ಹೋಗ್ಬಿಟ್ಟಿದ್ದಾರೆ. ಅವರು ಊಟ ತಂದಿದ್ರಂತೆ ಮಗಳಿಗೆ ಮನೆಗೆ, ಊಟನ ಅವ್ರು ತಿನ್ನಿಲ್ದಂಗ ಎತ್ತು ಎಮ್ಮೆಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅಜ್ಜಿ, ನಾನು ಕಷ್ಟಪಟ್ಟು ಹೊಲದಲ್ಲಿ ಸಂಪಾದನೆ ಮಾಡ್ಕೊಂಡು ತಂದದನ್ನು ಊಟ ನಾನು ಉಣ್ಲಿಲ್ಲಲ್ಲ ನಿಮ್ಮ ಮನೆಯಾಗ, ಗಂಡನ ಮನೆಯವರು ಓಟು ಊಟನ ತೆಗೆದು ಎತ್ತು ಎಮ್ಮೆಗೆ ಹಾಕ್ಬಿಟ್ರಲ್ಲ ಅಂತೇಳಿ ಬೆಳತಂಕನು ಆಂಜನೇಯನ ಗುಡಿಯಾಗ ಕುತ್ಕೊಂಡು ಸಾಪಳಿಸಿ ಹೋಗ್ಬಿಟ್ಟೈತಿ ಊರಿಗೆ. ಹಂಗಾಗಿ ನಮ್ಮ ಮನೆತನದಾಗ ನಾವು ಎಷ್ಟೇ ದುಡಿದ್ರು ಹೇಳಿಗೆ ಆಗ್ತಾ ಇಲ್ಲ. ನಮ್ಮ ಮನೆಯವರು ದುಡ್ಡು ದುಡ್ಡು ಬಂದದ್ದು ಹಂಗೆ ಖರ್ಚಾಗಿ ಹೋಗ್ಬಿಡ್ತೈತಿ, ಆಸ್ಪತ್ರೆಗೆ ಖರ್ಚಾಗಿ ಹೋಗ್ಬಿಡ್ತೈತಿ, ಹಿಂಗೆ ಎಲ್ಲಾರ್ಕಿನ ಹಿಂಗ್ ಬಂದದ್ದು ಹಿಂಗೆಲ್ಲ ಅಷ್ಟು ಖರ್ಚಾಗಿ ಹೋಗ್ಬಿಡ್ತೈತಿ ನಮ್ಮ ಮನೆಯಿಂದ ಎಲ್ಲ. ಅವರು ವಿಧವೆಯನ್ನ ವಿಧವೆ ಅಜ್ಜಿ ಅಂತ ವಿಧವಾ ಸ್ತ್ರೀ ಶಾಪ. ನಿಮ್ದು ಕುಲದೇವಿ ಯಾರು? ಬನಶಂಕರಿ ದೇವಿ. ಹಾ, ಬನಶಂಕರಿಗೆ ಹೋಗ್ಬಿಟ್ಟು ನೀವು ಆ ದೇವಿಗೆ ನೂರೆಸು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನೊಂದು, ನಾನು ಹೇಳೋ ಮಂತ್ರನ ಜಪ ಮಾಡಿ. ಓಂ ನಮೋ ಭಗವತೆ ಧೂಮ್ ಧೂಮ್ ಧೂಮಾವತಿ ತಂತ್ರಬಾದ ನಿವಾರಣಾಯ ನಿವಾರಣಾಯ ಟಹ ಟಹ ಸ್ವಾಹ. ಓಂ ನಮೋ ಭಗವತೆ ಧೂಮ್ ಧೂಮ್ ಧೂಮಾವತಿ ತಂತ್ರಬಾದ ನಿವಾರಣಾಯ ನಿವಾರಣಾಯ ಟಹ ಟಹ ಸ್ವಾಹ ಅಂತೇಳಿ ವಿಧವಾ ಕಾಳಿಯವಳು ಧೂಮಾವತಿ ಅಂತ ಇದನ್ನು ಹೇಳಿ, ಮತ್ತು ಬನಶಂಕರ ದೇವರಿಗೂ ಕೂಡ ಪೂಜೆ ಮಾಡಿ ಹೋಗೊಂದ್ಸಲ. ಮತ್ತೆ ಅವರು ಬದುಕಿದಾರ ಸತ್ತೋಗಿದಾರ? ಅವರು ತೀರೋಗಿದಾರೆ. ಅವ್ರ ಹೆಸರಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡಿಬಿಡಿ ಒಂದು ಐದಾರು ಜನ ವಿಧವೆಯರಿಗೆ. ಧನ್ಯವಾದ. ನಾವು ಹೇಳಿಗಾಗ್ತೇವ, ಒಂದ್ ಮನಿ ಇಲ್ಲ, ಏನಿಲ್ಲ, ಅಚ್ಚಿ ಮಾಡಕ್ಕಾಗಿಲ್ಲ, ಏನಿಲ್ಲ ಸರ್. ಅದಕ್ಕೆ ನೋಡಿ, ನಿಮ್ಮ ವಿಧವೆ ಶಾಪ ಬರಕ್ ಮುಂಚೆ ನೀವು ಹೇಗಿದ್ರೆ ನೋಡ್ಕೊಳ್ಳಿ ಫಸ್ಟ್, ಅವಾಗ್ಲೇ ನೀವೆಂದು ಜೋರಾಗಿದ್ರ ಇಲ್ವಾ ಅಂತ. ಅವಾಗ್ಲೂ ನೀವು ಇದೇ ತರ ಇದ್ರೆ, ಈಗಲೂ ಇದೇ ತರ ಇದೆ ಅಂದ್ರೆ ನಿಮ್ಮ ಜಾತಕದ ದೋಷ ಅದು. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ರಾಮನಗರದಿಂದ ಚಂದ್ರಿಕಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಿಕಾ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ರಿಲೇಟಿವ್ ಒಬ್ಬರಿಗೆ ಕ್ಯಾನ್ಸರ್ ಆಗಿದೆ ಮೇಡಮ್, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಸರಿ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ. ನಮ್ಮ ರಿಲೇಟಿವ್ ಒಬ್ಬರಿಗೆ ಕ್ಯಾನ್ಸರ್ ಆಗಿದೆ, ಗಂಟ್ಲು ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಆಪರೇಷನ್ ಎಲ್ಲ ಆಗಿದೆ. ಇನ್ನು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅದ್ರ ಬಗ್ಗೆ ಕ್ಯಾನ್ಸರ್ಗೆ ಮುದ್ರೆಗಳನ್ನ ಹೇಳ್ಕೊಡಿ ಅಂತ. ಕ್ಯಾನ್ಸರ್ಗೆ ನೀವು ಫಸ್ಟ್ ಕರ್ಕೊಂಡ್ಬರ್ಬೇಕು, ರಿಪೋರ್ಟ್ ತಗೊಂಡು. ಎಷ್ಟು ಕೆಮೊಥೆರಪಿ ಆಯಿತು, ಎಷ್ಟು ರೇಡಿಯೋಲಜಿ ಆಗಿದೆ? ಆಪರೇಷನ್ ಎಲ್ಲ ಆಗಿದೆ, ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ. ಸ್ವಲ್ಪ ಅದು ಗಾಯ ಎಲ್ಲ ಆಗೇ ಇದೆ. ಇನ್ನ ಗಾಯ ಇದ್ರೆ ಅದನ್ನ ಡಾಕ್ಟರ್ ಇದು ಮಾಡಿಸೋದು. ನೀವು ಕ್ಯಾನ್ಸರ್ ಕ್ಯೂರ್ ಆಗಿದೆಯಾ ಇಲ್ವಾ ಫಸ್ಟ್? ಇನ್ನೂ ಇಲ್ಲ ಚೆನ್ನಾಗಿ. ಮತ್ತೆ ಡಾಕ್ಟರ್ ಹತ್ರ ಕೇಳಿ, ಇಷ್ಟೆಲ್ಲ ಮಾಡಾಯ್ತು, ಕೀಮೋ ಮಾಡಿರ್ಬೇಕು, ಮತ್ತೆ ರೇಡಿಯೋಲಜಿ ಮಾಡಿರ್ತಾರೆ, ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಎಲ್ಲಾದ್ಮೇಲೂ ಯಾಕೆ ಕ್ಯೂರ್ ಆಗಿಲ್ಲ, ಏನು ಪ್ರಾಬ್ಲಮ್ ಇದೆ? ಅದು ರಿಪೋರ್ಟ್ ತಂದು ತೋರಿಸಿ ನನಗೆ. ಅದಕ್ಕೆ ನಾನು ಖಂಡಿತ ಕೇಳಿದ ಔಷಧಿ ಹೇಳ್ತೀನಿ, ಮತ್ತೆ ಕೆಲವು ಎಕ್ಸಸೈಸ್ ಇದೆ ಥ್ರೋಟ್ಗಾದರೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ನಾನು. ಧನ್ಯವಾದ ಚಂದ್ರಿಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ಮಹಾದೇವನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಹಾದೇವ ಅವರಿಗೆ. ಹಲೋ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಹಾದೇವ ಅವರೇ? ಮೇಡಮ್ ಅವರೇ, ನಮ್ಮ ಬಗ್ಗೆ ಕೇಳಬೇಕಾಯ್ತು. ಸರಿ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಮಹಾದೇವ್, ಹೇಳಿ. ನಮ್ಮ ಮನೆಯಲ್ಲಿ ಏನಾಗಿದೆ ಅಂದ್ರೆ, ನಾವು ಎಷ್ಟೇ ದೊಡ್ಡದ್ರು ಕೈ ಬಾಯಿ ಎತ್ತಾ ಇಲ್ಲ. ಮನೆಯಲ್ಲಿ ಡೈಲಿ ಬೆಳಿಗ್ಗೆ ಮನೆಯಲ್ಲಿ ಮಿಸ್ಸಸ್ ಒಬ್ಬರೆ, ಗಲಾಟೆಗಳು. ಅವ್ರ ಬಗ್ಗೆ ಕೇಳಬೇಕಾಯ್ತು. ನಾವು ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹೌದು ಹೌದು, ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ನಾವು ನಿಮ್ಗೆ ಏನ್ ಸಮಸ್ಯೆ? ಈಗ ನೀವು ದುಡಿಯೋದು ಸೇವ್ ಆಗ್ತಿಲ್ಲ ಅಂತ ತಾನೆ? ಹೌದು ಹೌದು ಹೌದು. ಓಕೆ, ನೀವು ಸ್ವಂತ ಮನೇಲಿ ಇದ್ದೀರಾ, ಬಾಡಿಗೆ ಮನೇಲಿ ಇದ್ದೀರಾ? ನಾವು ಸ್ವಂತ ಮನೇಲಿ ಇದ್ದೀವಿ. ನಮ್ಮ ತಾಯಿ ಸತ್ತ ಆದ್ರೆ 9 ತಿಂಗಳಾಯ್ತು.
ನಮ್ಗೆ ಯಾಕೋ ಕೈ ಬೈ ಎಷ್ಟೇ ದುಡ್ದಮ್ಮ ಬೆಳಿಗ್ಗೆ ದುಡಿದ್ರೆ ಸಾಯಂಕಾಲ ಕಲೆ ಆಗೋಯ್ತದ ಮನೆ ಸುಮ್ನೆ ಗಲಾಟೆ. ನೋಡಿ, ನಾವು ದುಡ್ದಿದ್ದು ಸೇವ್ ಆಗಲ್ಲ ಮತ್ತೆ ನಾವು ಏಳಿಗೆ ಆಗ್ತಿಲ್ಲ ಅಂತಂದ್ರೆ ಒಂದು ಸರ್ಪದೋಷ ಇರ್ತದೆ. ಎರಡನೇದು ನಿಮ್ಮನೇಲಿ ಜಾತಕದಲ್ಲಿ ಪಿತೃಶಾಪ ಇದ್ರೆ ಈ ತರ ಆಗ್ತದೆ. ಅದರಿಂದ ಸರ್ಪದೋಷ, ಪಿತೃಶಾಪ ಮತ್ತು ಕುಲದೇವತೆಗಳು ಏನಾದರೂ ದೋಷ, ಆರಾಧನೆ ಮಾಡಲಿಲ್ಲ ದೇವಸ್ಥಾನಕ್ಕೆ, ಅವ್ರಿಗೆ ಸೇವೆಗಳು ನಡೀತಿರಲಿಲ್ಲ, ನಮ್ಮ ವಂಶ ಪಾರಂಪರೆ ನಡ್ಕೊಂಬಂದಂಥ ಕುಲದೇವತೆಗಳನ್ನ ನಾವು ಆರಾಧನೆ ಮಾಡೋದು ಬಿಟ್ಬಿಟ್ಟಿದ್ರೆ ಎಲ್ಲದನ್ನೂ ಏಳಿಗೆ ಆಗಕ್ಕೆ ಬಿಡೋದಿಲ್ಲ. ಅದರಿಂದ ಈ ಮೂರು ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಮಂಗಳವಾರ, ಶುಕ್ರವಾರ, ಶನಿವಾರ ಸುಬ್ರಹ್ಮಣ್ಯ ಸೇವೆ ಮಾಡಿ, ಮತ್ತು ನಿಮ್ಮ ತಂದೆ ತಾಯಿದವ್ರ ಸೇವೆ ಮಾಡಿ, ಮತ್ತು ನಿಮ್ಮ ವಂಶದ ಕುಲದೇವರು ಗಂಡು ದೇವರು ಮತ್ತು ಹೆಣ್ಣು ದೇವರನ್ನ ಸೇವೆ ಮಾಡ್ತಾ ಬನ್ನಿ, ಬಹಳ ಪವಾಡ ನಡೀತದೆ. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಸೀಕ್ರೆಟ್. ಧನ್ಯವಾದ ಮಹಾದೇವ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹಾಸನದಿಂದ ಜಯಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಮ್ಮ ಅವರಿಗೆ. ಹಲೋ, ನಮಸ್ತೆ ಮಾ. ವೀಕ್ಷಕರೇ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹಾಸನದಿಂದ ಜಯಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಮ್ಮ ಅವರಿಗೆ. ಕರೆ ಕಟ್ ಆಗಿದೆ ಅನ್ಸುತ್ತೆ. ಗುರುಗಳೇ, ನೀವು ಹೇಳ್ತಾ ಇದ್ರಿ ನಮ್ಮ ಹತ್ರ ಎಲ್ಲ ಇದ್ರೂ ಕೂಡ ಏನು ಇಲ್ದ ಹಾಗೆ ಅಂತ. ನನಗೆ ನೋಡಿ, ಯಾರೊಬ್ರು ಮಹಾದೇವ್ ಅಂತ ಕಾಲ್ ಮಾಡಿದ್ರಲ್ಲ ನೋಡಿ, ಅವ್ರಿಗೆಲ್ಲ ಇದೆ, ಮನೆ ಇದೆ, ಕೆಲಸ ಇದೆ, ಎಲ್ಲ ಇದೆ, ಯಾವುದು ಸಪೋರ್ಟ್ ಮಾಡ್ತಿಲ್ಲ. ಯಾಕೆಂದ್ರೆ ಸರ್ಪದೋಷ ಮತ್ತೆ ಕುಲದೇವತೆಗಳ ಆರಾಧನೆ ನಿಲ್ಲಿಸಿ ಮತ್ತೆ ತಂದೆ ತಾಯಿಗಳಿಗೆ ಯಾರು ಸೇವೆ ಮಾಡಲ್ವೋ ಅವನೆಂಥ ಪ್ರೆಸಿಡೆಂಟ್ ಆಗಿರಲಿ, ಸಿ ಎಂ ಎ ಆಗಿರಲಿ, ಏನೇ ತುಂಬ ಕಷ್ಟಪಟ್ಬಿಡ್ತಾರೆ. ಯಾಕೆಂದರೆ ನಮ್ಮ ಮಕ್ಳಿಗೆ ಈಗ ನಾನು ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿಲ್ಲ ಅಂದರೆ ನನ್ನ ಮಕ್ಕಳು ನನಗೆ ಸೇವೆ ಮಾಡಲ್ಲ. ಒಂದು. ಎರಡನೇದು, ಪಿತೃಶಾಪಗಳೇನಾರು ಇತ್ತು ಅಂತಂದರೆ ನಮ್ಮ ಕಣ್ಣು ಮುಂದೆ ತಂದೆ ತಾಯಿಗಳಿಗೆ ತೊಂದರೆ ಆಗ್ಬಿಡುತ್ತೆ. ಕಣ್ಣೋಗ್ಬೋದು, ಕಾಲೋಗ್ಬೋದು, ಕೈ ಹೋಗ್ಬೋದು, ಮತ್ತು ಬಹಳ ವಿಶೇಷವಾಗಿ ಎಲ್ಲ ಇದ್ದು ಅನುಭವಿಸೋಕ್ಕಾಗಲ್ಲ. ತಂದೆ ತಾಯಿಗೆ ಮಕ್ಕಳಿರ್ತಾರೆ, ಮಕ್ಕಳಿಂದನೇ ತೊಂದರೆ, ಎಲ್ಲ ಪ್ರಾಬ್ಲಮ್ ಇರ್ತದೆ. ಹೀಗಾಗಿ ಪಿತೃಶಾಪ ಜಾತಕದಲ್ಲಿದ್ದರೆ ಮನೆಯಲ್ಲಿ ಏಳಿಗೆ ಆಗ್ತಾ ಬರೋದಿಲ್ಲ. ಆಮೇಲೆ ಒಂಥರ ಸೈಕಿಕ್ ಥರ ಆಗ್ತಾರೆ ಎಲ್ಲರೂ, ಹುಚ್ಚುಚ್ಚಂಗೆ ಮಾತಾಡೋದು, ಹುಚ್ಚುತ್ತಂಗೆ ಇರೋದು. ಆಮೇಲೆ ಅವ್ರೇನು ಮಾತಾಡ್ತೀನಿ ಪ್ರಜ್ಞೆ ಇರೋದಿಲ್ಲ, ಏನು ಎಲ್ಲದಲ್ಲೂ ಈ ಸಿಂಪ್ಟಮ್ಸು. ಇದನ್ನು ನಾವು ಯಾರೂ ಗೊತ್ತಾಗೋದಿಲ್ಲ, ಜಾತಕದಲ್ಲಿ ಗೊತ್ತಾಗಲ್ಲ ಇವೆಲ್ಲ. ಅದರಿಂದ ಪಿತೃಶಾಪ ಮತ್ತು ಸರ್ಪದೋಷ ಹಾವೇನಾದ್ರು ಹೊಡೆಸಿದ್ರೆ ಅಥವಾ ತಲತಲಾಂತರ ತಾತ ಮುತ್ತಾತರೇನು ಹೊಡೆದ್ಬಿಟ್ಟಿದ್ರೆ 12 ತಲೆಮಾರವರೆಗೂ ಇದ್ದು ಈ ಮನೆಯೊಳಗೆ ಎಷ್ಟೇ ದುಡಿದ್ರು ಸೇವ್ ಆಗಲ್ಲ. ಎಲ್ಲ ಇದ್ರೂ ಕೂಡ ಅವ್ರಿಗಿಲ್ಲ, ಬಂಧುಗಳು ದೂರ, ಬಂಧು ಮಿತ್ರರು ನಿಷ್ಠರ ಆಗ್ತಾರೆ, ಮನೇಲಿ ಎಲ್ಲರೂ ನಿಷ್ಠರ ಆಗಿಬಿಡ್ತಾರೆ, ಎಲ್ಲರೂ ದೂರ ಆಗ್ತಾ ಹೋಗ್ತಾರೆ, ಮನೆ ಕುಟುಂಬ ವರ್ಗದವ್ರು ಎಲ್ಲರೂ ದೂರ ಆಗ್ತಾರೆ. ಆಮೇಲೆ ಈ ಯಾವುದೇ ಒಂದು ಕಾರ್ಯದಲ್ಲಿ ಮಾಡಿದ್ರು ಎಲ್ಲ ಇನ್ವೆಸ್ಟ್ ಮಾಡಿಸ್ಬಿಟ್ಟು ಲಾಸ್ ಮಾಡಿಸ್ಬಿಡುತ್ತೆ, ಮತ್ತು ನಮ್ಮನ್ನು ನಿಷ್ಠರ ಮಾಡ್ಕೊಳಂಗೆ ಮಾಡುತ್ತೆ ಆ ಶಾಪ ಪಾಪಗಳು. ನಾನು ನಿಮ್ಗೆ ಒಳ್ಳೇದು ಮಾಡಕ್ಕೆ ಬಂದರೆ ನೀವೇ ನಂಗೆ ನಿಷ್ಠರ ಆಗಿಬಿಡ್ತೀರಾ, ನೀವೇ ನಂಗೆ ಶತ್ರುಗಳಾಗ್ಬಿಡ್ತೀರಾ. ಇದೆಲ್ಲ ಸಿಂಪ್ಟಮ್ಸು, ಇದಕ್ಕೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಮೂರು ದೋಷ ತೆಗಿಬೇಕು. ಖಂಡಿತ ಗುರುಗಳೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಅರಸೀಕೆರೆಯಿಂದ ವಿದ್ಯಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿದ್ಯಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ವಿದ್ಯಾ ಅವರೇ? ನಮ್ಮ ಯಜಮಾನರ ಬಗ್ಗೆ ಕೇಳಬೇಕಿತ್ತು. ಸರಿ ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಮಾ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ, ನಮ್ಮ ಯಜಮಾನರ ಬಗ್ಗೆ ಕೇಳಬೇಕಿತ್ತು. ಹೇಳಿ ಅಮ್ಮ. ಅವರಿಗೆ ಒಂದು 3 ವರ್ಷದಿಂದ ಹಿಂಬಡಿ ನೋವು ಗುರುಜಿ. ಪೂರ್ವ ಭದ್ರ ನಕ್ಷತ್ರ ಕುಂಭ ರಾಶಿ. ಕುಂಭ, ಓಕೆ, ಹೇಳಮ್ಮ, ಮಾತಾಡಿ. ಗುರುಜಿ, ಅದೇ ನಾನು ಗೋಮೂತ್ರ ಅರ್ಕ ನೀವು ಹೇಳಿದ ಔಷಧಿ ಎಲ್ಲ ಮಾಡ್ತಾ ಇದ್ದೀನಿ ಗುರುಜಿ. ನಿಂಬೆ ಹಣ್ಣು ಹಚ್ಚೋದು ಮತ್ತೆ ಎಳ್ಳೆಣ್ಣೆ ಹಚ್ಚೋದು ಎಲ್ಲಾನು ಮಾಡ್ತಾ ಇದ್ದೀನಿ, ಆದ್ರೂ ಕಡಿಮೆ ಆಯ್ತಲ್ಲ ಗುರುಜಿ. ಹಾಸ್ಪಿಟ್ಲಿಗೆ ಒಂದು ತೋರಿಸ್ತಲ್ಲ ಇದೀವಿ, ಆದ್ರೂ ಅವರಿಗೆ ಕಡಿಮೆನೆ ಆಯ್ತಲ್ಲ ಗುರುಜಿ. ನನಗೆ ಅರ್ಥ, ಏನ್ ಸಮಸ್ಯೆ ಅವ್ರದ್ದು? ಏನು ಏನಾಗಿದೆ ಅವ್ರಿಗೆ? ಹಿಂಬಡಿ ನೋವು ಗುರುಜಿ, ಹಿಂಬಡಿ ನೋವು. ಹಿಂಬಡಿ ನೋವು, ಓಕೆ. ಹಿಂಬಡಿ ನೋವಿಗೆ ನೀವು ರಾತ್ರಿ ಹೊತ್ತು ಮಲ್ಕೊಳಕ್ ಮುಂಚೆ ಒಂದು ಬಕೆಟ್ ಅಲ್ಲಿ ಬಿಸಿ ತಗೊಂಬಿಡಿ. ಅವ್ರಿಗೆ ಎಷ್ಟು ತಡಿಯಕ್ಕೆ ಶಕ್ತಿ ಇದೆ ಅಷ್ಟು ಒಂದಿಡಿ ಉಪ್ಪು ಹಾಕ್ಬಿಟ್ಟು ಗೋಮೂತ್ರ ಹಾಕ್ಬಿಟ್ಟು ಅದನ್ನ 1/2 ಗಂಟೆ ಕೂತ್ಕೊಳಕ್ ಹೇಳಿ ಚೆನ್ನಾಗೆ. ಆಮೇಲೆ ಎಳ್ಳು ಎಣ್ಣೆ ಹಚ್ಚಿ ಮಲ್ಕೊಳ್ಳಿ. ಇದು ಬಿಟ್ರೆ ಇನ್ನು ಹೊರಡಲ್ಲ, ಇದಕ್ಕೆ ಮನುಷ್ಯನೇ ಇಲ್ಲ, ಇದು ಮಾಡಲೇಬೇಕು. ಗುರುಜಿ, ನಾನು ಮಾಡ್ತಾ ಇದೀನಿ. ನಮ್ಮ ಮನೆ ಮುಂದೆ ಅಮಾಸೆ ಹುಣ್ಣಿಮೆ ಹಿಂದೆ ಮುಂದೆ ನಿಮ್ದು ಹೆಣ್ ತಗೊಬಂದು ತುಣಿತಾ ಇದ್ರು ಗುರುಜಿ. ಇವ್ರೇನ್ರು ಕತ್ಲೆಲ್ಲ ತುಣಿದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಹಂಗ ಮಾಡ್ತಾರೆ ಗುರುಜಿ ಮನೆ ಮುಂದೆ. ಒಂದ್ ಸ್ವಲ್ಪ ದೂರ ಮುಂದೆ ಅಮಾಸೆ ಹುಣ್ಣಿಮೆ ಬಂದಾಗ ನಿಂಬೆಹಣ್ಣು ತಗೊಬಂದು ತುಣಿಯೋದು, ಕಾಯಿ ಹೊಡಿಯೋದು, ಈ ತರ ಎಲ್ಲ ಮಾಡ್ತಾರೆ ಗುರುಜಿ. ಅದ್ ಯಾರೇನೋ ಆಗುತ್ತೆ ಅಂತಲೂ ಗೊತ್ತಾಯ್ತಲ್ಲ ಗುರುಜಿ. ಇಲ್ಲಿ ಹೇಳಿದ ಔಷಧಿ ಎಲ್ಲ ಮಾಡ್ತಾ ಇದೀನಿ. ಮಾಡ್ಬೇಕಾದ್ ಒಂದೆರಡು ದಿನಕ್ಕೆಲ್ಲ ಮಾಡ್ಬಿಟ್ಟು ಸುಮ್ನಿದ್ರೆ ಹೋಗಲ್ಲ. ಅದು ಯೂರಿಕ್ ಆಸಿಡ್ ಮತ್ತೆ ಬಾಡಿನಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಕೆಲವರಿಗೆ ಈ ತರ ಬರುತ್ತೆ.
ಮಾಟ ಮಾಡಲಿ ಮಾಡಿದ್ರು ಎಷ್ಟೋ ಜನಕ್ಕೆ ಇದು ಇಮ್ಮಡಿ ನೋವು ಬರುತ್ತೆ. ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಲು ಹೊರತೆ ಎದ್ದ ಮೇಲೆ ಒಂದೆರಡು ಹೆಜ್ಜೆ ಇಟ್ಟ ಮೇಲೆ ಓಡಾಡಕ್ಕೆ ಆಗಲ್ಲ. ಹಾ, ಒಂದೆರಡು ಹೆಜ್ಜೆ ಇಟ್ಟ ಮೇಲೆ ಅವ್ರು ಸರಿಯೋಗೋದು, ಅಲ್ಲಿವರೆಗೂ ಇಡೋಕ್ಕೆ ಕಷ್ಟ. ಈ ಥರ ಸಿಂಪ್ಟಮ್ಸ್ ಈ ಯಜಮಾನ್ರಿಗೆ ಒಬ್ಬ ಕೋಟ್ಯ ಜನಕ್ಕಿದೆ. ಇದು ಮಾಟ ಮಂತ್ರದಲ್ಲ, ನಮ್ಮ ಬಾಡಿರು ಡಿಫಿಷಿಯನ್ಸಿ. ಅದಕ್ಕೆ ಇದು ಮಾಡಿ ಮತ್ತೆ ಅವ್ರಿಗೇನಾರು ಅಷ್ಟು ಅನುಮಾನ ಇತ್ತು ಅಂದರೆ ನಿಮ್ಮೇನು ತುಳಿದುಬಿಟ್ಟಿದ್ದೀನಿ ಅಂದರೆ ನಿಮ್ಮೂರ್ನ ಆಂಜನೇಯ ದೇವಸ್ಥಾನಕ್ಕೆ ದಿನ ನೂರೆಡು ಸುತ್ತು ಮಾಡಕ್ಕೆ ಹೇಳಿ ಒಂದು 21 ದಿವಸ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಕಾರವಾರದಿಂದ ಹೇಮಾವತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವ್ರಿಗೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಮೇಡಮ್, ನಂಗೆ ಬಹಳ ತ್ರಾಸಾಗಿದೆ. ಅವ್ನು ಒಳ್ಳೆ ಗುಣ ಇತ್ತು, ಅವ್ನು ಯಾಕೆ ಹಿಂಗಾದ ಅಂತ ನಂಗೆ ಬಹಳ ಟೆನ್ಷನ್ ಆಗಿದೆ. ಪರವಾಗಿಲ್ಲ, ಗುರುಜಿ ಇದಾರೆ, ಮಾತನಾಡಿಸಮ್ಮ. ಹಲೋ ಹಲೋ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ ಹೇಳಿಮ್ಮ. ನನ್ನ ಮಗ 24 ವರ್ಷದವನಿದ್ದಾನೆ ಗುರುಜಿ. ಇದು ಬಿ ಕಾಮ್ ಮಾಡಿದೆ ಅಣ್ಣ. ಅವನೀಗ ಏನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲ. ಅವನು ಏನು ಮಾಡಿದ್ರು ಕೈಗೆ ಹಾಕ್ತಾ ಇಲ್ಲ. ಬೇರೆ ಬೇರೆ ಕೆಟ್ಟ ಚಟಗಳನ್ನೆಲ್ಲ ಕಲಿತಾ ಇದ್ದಾನೆ. ಮನೆಯಲ್ಲಿ ಒಂದು ಮಾತು ಕೇಳಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಗುಣ ಇತ್ತು ಅವನಲ್ಲಿ, ಈಗ ನಮ್ಮಲ್ಲಿ ಪ್ರೀತಿನೂ ಇಲ್ಲ. ನಮ್ಮ ಒಬ್ಬ ತಂಗಿ ಇದ್ದಾಗ ಅವಳ ಮೇಲೂ ಪ್ರೀತಿ ಇಲ್ಲ. ಗುರುಜಿ, ನಾವು ಏನು ಮಾಡಬೇಕು ಅಂತಲ್ಲ ತಿಳಿತಾ ಇಲ್ಲ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳ್ರಿ ಗುರುಜಿ. ಸಾಕಾಗಿ ಹೋಗಿದೆ ಗುರುಜಿ ನನಗೆ. 24 ವರ್ಷನ? ಹೌದು ಗುರುಜಿ. ಅವ್ರ ತಂದೆ ಬೇರೆ ಇಲ್ಲ ಗುರುಜಿ. 6 ವರ್ಷ ಆಯ್ತು ತೀರ್ಕೊಂಡು, ನಾವೇ 3 ಜನ ಇರೋದು ಗುರುಜಿ. ಇದು ಎಲ್ಲರೂ ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ ಗುರುಜಿ. ನೋಡಿ, ಪಿತೃಶಾಪ ಮನೇಲಿ ಇದ್ರೆ ಈ ತರ ಆಗತ್ತೆ. ಮಕ್ಳು ಸರಿದಿಲ್ಲ, ಹೆಣ್ಮಕ್ಳು ಸರಿಲ್ಲ, ಗಂಡ್ಮಕ್ಳು ಸರಿದಿಲ್ಲ. ತಂದೆ ತಾಯಿಗಳ ಮಕ್ಕಳಿಂದ ನೋವು ಅಂದರೆ, ನೀವು ಹೋದ ಜನ ತಂದೆ ತಾಯಿ ಸೇವೆ ಮಾಡಿರೋದಿಲ್ಲ, ಇಲ್ಲ ಅತ್ತೆ ಮಾವದ್ರು ಸೇವೆ ಮಾಡಿರೋದಿಲ್ಲ. ಈ ಒಂದು ಈ ತರದ ಇಲ್ಲ ಗುರುಜಿ. ಅತ್ತೆ ಮಾವನ ಬರೋದೊಳಗೆ ತೀರ್ಕೊಂಡಿದ್ರು ಗುರುಜಿ. ಅಲ್ಲ, ನಾನು ಈ ಜನ್ಮದಲ್ಲಮ್ಮ, ಓ ಜನ್ಮದಲ್ಲಿ ಯಾರು ಹೆಣ್ಮಕ್ಳು ಅತ್ತೆ ಮಾವದ್ರು ಸೇವೆ ಮಾಡಲ್ವೋ? ಈ ಜನ್ಮದಲ್ಲಿ ಮಕ್ಕಳಿಂದ ನೋವು. ಯಾವ ಗಂಡ್ಮ ಯಾವ ಗಂಡಸು ಓ ಜನ್ಮದಲ್ಲಿ ಅತ್ತೆ ಅಪ್ಪ ಅಮ್ಮನ ಸೇವೆ ಮಾಡಲ್ವೋ? ಈ ಜನ್ಮದಲ್ಲಿ ಅವನಿಗೆ ಬೇಗ ಸಾವು ಮತ್ತು ಮಕ್ಕಳಿಂದನೇ ನೋವು ಕೊಡ್ತಾರೆ. ಅದಕ್ಕೆ ಇದೇ ಪಿತೃಶಾಪ ಅನ್ನೋದು. ಅದಕ್ಕೇನು ಮಾಡಬೇಕು ನೀವು? ನಿಮ್ಮ ಮಗ ಪರಿಹಾರ ನಾನು ಹೇಳ್ತೀನಿ, ಪರಿಹಾರ ನೀವು ಮಾಡ್ತಾನೆ ಅನ್ನೋ ಗೊತ್ತಿಲ್ಲ. ನಿಮ್ಮ ಮಾತೇ ಕೇಳಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಇಲ್ಲ, 7 ವರ್ಷ ಒಳಗೆ, 7 ವರ್ಷ ಒಳಗಿದ್ರೆ ಅಬ್ಬಬ್ಬಾ, 12 ವರ್ಷ ಒಳಗಿದ್ರೆ ಮಾತ್ರ ತಂದೆ ತಾಯಿ ಮಾಡಿದ್ರೆ ಮಕ್ಕಳಿಗೆ. ಇವನು ಆಲೆ ಬೆಳೆದು ಗಡ್ಡ ಮೀಸೆ ಬಂದು 24 ವರ್ಷ ಇರೋ ಆಗಿರೋದ್ರಿಂದ ಅವನ ಕರ್ಮ ಅವನೇ ಬರ್ನ್ ಮಾಡ್ಬೇಕು, ಅವನ ಕರ್ಮ ಅವನೇ ಕಳ್ಕೋಬೇಕು. ಅವ್ನು ದಿನ ಬೆಳಗ್ಗೆ ಎದ್ದು ಎಲ್ಲಿ ಕೆಲಸ ಮಾಡಿದ್ರು ಅವ್ನು ಏನೋ ಒಂದು ಹತ್ತುತ್ತಾ ಇಲ್ಲ ಗುರುಜಿ. ಎಲ್ಲಿ ಹೋದ್ರು ಲಾಸು, ಎಲ್ಲಿ ಹೋದ್ರು ಅವನಿಗೆ ಅಪಮಾನ, ಎಲ್ಲಿ ಹೋದ್ರು ಅವನಿಗೆ ಒಂಥರ ನೆಮ್ಮದಿನೇ ಇಲ್ಲದಂಗಾಗಿದೆ ಗುರುಜಿ. ಅವನಿಗೆ ಸಿಟ್ಟು ಬಹಳ ಆಗಿದೆ ಗುರುಜಿ. ಅವನಿಗೆ ಸಿಟ್ಟು ಅಂದ್ರೆ ಸಿಟ್ಟು ಬರುತ್ತೆ. ಆಯ್ತಮ್ಮ, ಈಗ ದಿನನಿತ್ಯ ಬೆಳಗ್ಗೆ ಎದ್ದು ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. 100 ಸುತ್ತು ಒಂದು ಚೊಂಬ್ ನೀರು ಹಾಕ್ಬಿಟ್ಟು, ಫಸ್ಟ್ ಒಂದು ಚೊಂಬ್ ನೀರು ಹಾಕಿ 100 ಸುತ್ತು ಬನ್ನಿ ಮರಕ್ಕೆ ಮಾಡ್ಬೇಕು. ಮಾಡ್ಬೇಕಾದ್ರೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಮಂತ್ರ, ಬೀಜ ಮಂತ್ರ. ಇಲ್ಲಾಂದರೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಾಗೃಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಾಗೃಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಈ ಮಂತ್ರನ ದಿನ ಕೂತ್ಕೊಂಡು ಮನೇಲಿ ಹೇಳಬೇಕು. ಪ್ರದಕ್ಷಿಣೆ ಮಾಡಲಿಲ್ಲ ಅಂದರೆ, ಇದು ಮಾಡಿದ್ರೆ ಅಪಮಾನ, ನಿಂದನೆ, ಅಧಿಕವಾದಂಥ ಕೋಪ, ಸುಳ್ಳು ಹೇಳೋದು, ತಂದೆ ತಾಯಿಗೆ ಬೈಯೋದು, ಇದೆಲ್ಲ ನಿವಾರಣೆ. ಇದು ಶನಿ ದೋಷ ಅಂದರೆ ಪಿತೃಶಾಪ, ಮಾತಾ ಪಿತೃಶಾಪ. ಧನ್ಯವಾದ ಹೇಮಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಧಾರವಾಡದಿಂದ ಸುನಂದ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುನಂದ ಅವರಿಗೆ. ಹಲೋ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ ಮಾ, ಹೇಳಿ ಮಾ. ಅಮ್ಮ ಗುರುಜಿ, ನಾವು ಯಾಕೋ ಮನೆಯಲ್ಲಿ ಒಟ್ಟ ಆರಾಮಿರೋದಲ್ಲ, ಒಟ್ಟ ಸುಸ್ತು ಸುಸ್ತು, ಒಂದುವರೆ ಮಾನಸಿಕ ನೆಮ್ಮದಿಯಾಗಿರೋದಲ್ಲ, ಯಾಕೆ ಹಿಂಗಾಗ್ತದೆ? ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಎಷ್ಟಿದೆ ರಕ್ತದಲ್ಲಿ ಚೆಕ್ ಮಾಡಿಸಿ. ಸೋಡಿಯಂ ಲೆವೆಲ್, ಪೊಟ್ಯಾಸಿಯಂ ಲೆವೆಲ್ ಬಾಡಿ ರಕ್ತದಲ್ಲಿ ಎಷ್ಟಿದೆ ಚೆಕ್ ಮಾಡಿಸಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತೋರಿಸಿ, ಅವರು ನಿಮಗೆ ಡಾಕ್ಟರ್ ತೋರಿಸಿದ್ರು. ನಿಮ್ಮ ಈಗ ಬಹಳ ಸುಸ್ತಾಗುತ್ತೆ, ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದಿದ್ರು. ಏನ್ ಮಾಡಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅವರು? ಔಷಧಿ ಕೊಟ್ಟಿದ್ದಾರ ಅಥವಾ ಅವರು ನೆಗಡಿ ಕೆಮ್ಮು ಜ್ವರ ಬಾಳ ಆಗಿತ್ತು, ಅದಕ್ಕೆ ಅವ್ರು ಕೊಟ್ಟರು. ಬರೀ ಯಾಕೆ ಒಂದ್ ಈಗಿಲ್ಲ ಅಮಾಸಿ ಹುಣ್ಣಿಮೆ ಹಿಂದಿನ ದಿನ ಬಹಳ ಸುಸ್ತು ಹೊಡ್ಯಾಕ್ ನಿಂತ್ಬಿಡ್ತೈತಿ. ಓಕೆ, ನಿಮ್ಮ ಮನ್ಸಲ್ಲಿ ಏನೋ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಮಾವಾಸ್ಯ ಒಂದ್ ಮೇಲೆ? ನನಗೆ ಏನಾಗಿಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಡಾಕ್ಟರ್. ನೋಡಿ, ನಾವು ಚೆನ್ನಾಗಿ ನಮ್ಮ ವಿಲ್ ಪವರೇ ಗುಡ್ ಮೆಡಿಸಿನ್. ನಾವು ಎಷ್ಟು ನಮ್ಮ ವಿಲ್ ಪವರೇ, ನಮ್ಮ ಒಂದು ಸ್ಟ್ರಿಕ್ಟ್ ಒಂದು ಏನು ನಮ್ಮ ಧೈರ್ಯ ಸ್ಥೈರ್ಯವೇ ನಮ್ಮ ಮೆಡಿಸಿನ್.
ನೀವು ಆ ಥರ ಥಿಂಕ್ ಮಾಡಬೇಕು, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಒಂದು 10 ಸಲ ದಿನನಿತ್ಯ ಚೆನ್ನಾಗಿ ಆಗ್ತೀವಿ. ಅಯ್ಯೋ ಏನೋ ಆಗೋಗ್ಬಿಟ್ಟಿದೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ನಮ್ಗೆ ಅದೇ ಕೊರತೆಯಲ್ಲಿ ಚಿಂತೆಗೆ ಮಾಡಿ ಮಾಡಿ ರೋಗ ತಂದ್ಕೊಂಡ್ಬಿಡ್ತೀವಿ. ದಿನನಿತ್ಯ ನಿಂಬೆಹಣ್ಣು ಜ್ಯೂಸ್ ಕುಡೀರಿ ಆಯಿತಾ. ಮತ್ತು ಬುಧ ಮತ್ತು ಶುಕ್ರದ ಶಾಂತಿ ಆಗಬೇಕು. ನೀವು ಯಾವಾಗಲೂ ವಿಷ್ಣು ಸಹಸ್ರನಾಮ ಹೇಳಿ, ವಿಷ್ಣು ಮಂತ್ರಗಳು ಹೇಳಿ, ಮತ್ತು ಅನಾನಸ್ ಪೈನಾಪಲ್ ಚೆನ್ನಾಗಿ ತಿನ್ನಿ. ಬೆಳಗ್ಗೆ ಒಂದು ದಿನಕ್ಕೆ 3 ಲೀಟ್ರ್ ನೀರು ಕುಡೀರಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಚೆನ್ನಾಗಿ ಲೆವೆಲ್ ಆಗುತ್ತೆ. ಚೆನ್ನಾಗಿ ನೀರು ಕುಡಿಬೇಕು ಬಾಡಿನಲ್ಲಿ, ಅವಾಗ ಸುಸ್ತು ಸಂಕಟ ಹೋಗುತ್ತೆ, ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳಿ, ಮತ್ತು ಪೈನಾಪಲ್ ಅನಾನಸ್ನ ಚೆನ್ನಾಗಿ ತಿನ್ನಿ, ನಿಂಬೆಹಣ್ಣು ಜ್ಯೂಸ್ ಕುಡೀರಿ. ರಾಹು ನಿಂಬೆಹಣ್ಣು ಗ್ರಹ, ಶುಕ್ರ ಪೈನಾಪಲ್, ವಿಷ್ಣು ಸಹಸ್ರನಾಮ ಬುಧ ಗ್ರಹಕ್ಕೆ ಶಾಂತಿ ಆಗ್ತದೆ. ಧನ್ಯವಾದ ಸುನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ರೇಣುಕಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ರೇಣುಕಾ ಅವರೇ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿಮ್ಮ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿಬರ್ತಾ ಇದೆ. ನೀವು ನಿಮ್ಮಂತ ದೊಡ್ಡ ವ್ಯಕ್ತಿ ಹತ್ರ ಮಾತಾಡಕ್ ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ. ಬಹಳ ಸಂತೋಷ. ನೀವು ನಾನೇನ್ ಸರಿ ಪಡ್ಸ್ಕೋಬೇಕು ಅಂತ ಕೇಳ್ತಿರಲ್ಲ, ಅದಕ್ಕೆ ನನ್ಗೆ ತುಂಬಾ ಇದಾಗುತ್ತೆ. ನಿಮ್ಮಂತ ದೊಡ್ಡ ವ್ಯಕ್ತಿಗಳು ಆ ತರ ನೀವು ಸರಿ ಪಡ್ಸ್ಕೊಳ್ಳಿ, ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಿರಲ್ಲ, ತುಂಬಾ ಇದ ಇಷ್ಟ ಆಗುತ್ತೆ ಗುರುಗಳೇ. ಯಾಕೆಂದ್ರೆ ನಾನು ನನ್ನ ಭಾಷೆ ಸರಿ ಇದೆಯೋ ಅಥವಾ ನಾನು ಹೇಳೋ ಸಬ್ಜೆಕ್ಟ್ ಸರಿ ಇದೆಯೋ, ನನ್ಗೆ ಹೇಳೋ ಒಂದು ವಿಚಾರ ಸರಿ ಇದೆಯೋ ಗೊತ್ತಿಲ್ಲ, ಅದಕ್ಕೆ ನಾನೇನು ಕರೆಕ್ಷನ್ ಮಾಡ್ಕೋಬೇಕು? ಯಾಕೆಂದ್ರೆ ನಾವೇನು ನಾವು ನಿಮ್ಮಂತ ದೊಡ್ಡ ವ್ಯಕ್ತಿಗಳು ಸರಿ ಪಡ್ಕೊಳ್ಳೋದಿರುತ್ತ ಅಲ್ಲ, ದೊಡ್ಡ ವ್ಯಕ್ತಿನಕ್ಕಿಂತ ಹೆಚ್ಚಾಗಿ ಎಲ್ಲೂ ನಾವು ಮನುಷ್ಯರು ಏನಂದ್ರೆ ಭಾಷೆಯಲ್ಲಿ ತಪ್ಪಿರ್ಬೋದು ಅಥವಾ ನಾನು ಹೇಳೋ ವಿಚಾರನ ಸರಿ ಇಲ್ಲದೆ ಇರ್ಬೋದು. ಆದರೂ ನಾನು ಎಲ್ಲೋ ಒಂದು ಕಡೆ ಇಂಥ ವಿಷಯನ ಇಂಥ ಗ್ರಂಥದಲ್ಲಿ ತೊಗೊಂಡಿದ್ದೀನಿ, ಇಂಥ ಕಡೆ ವಿಷಯ ಹೇಳಿದ್ದಾರೆ, ಇದು ಇಂಥ ಪುಸ್ತಕದಲ್ಲಿದೆ ಅಂತೆಲ್ಲ ಹೇಳ್ತೀನಿ. ಆದರೂ ಎಲ್ಲೋ ಒಂದು ಕಡೆ ನಾನೇನೋ ಕನ್ಫ್ಯೂಷನ್ ಮಾಡ್ತಾ ಇದ್ದೀನಾ ಅನ್ನೋ ಒಂದು ಭಯ ನನಗೆ, ಅದಕ್ಕೆ ನಾನೇನು ಕರೆಕ್ಷನ್ ಮಾಡ್ಕೋಬೇಕು ಅಂತ ಕೇಳ್ತಿರ್ತೀನಿ. ನಿಮ್ಮಂತ ದೊಡ್ಡವ್ರಿಗೆ ಭಯ ಇರ್ಬೇಕಾದ್ರೆ ನಮ್ಮಂತವ್ರಿಗೆ ಎಷ್ಟು ಇರಬೇಕು ಗುರುಗಳೇ? ಇಲ್ಲ ಇಲ್ಲ, ನಿಮ್ಮ ಸಮಸ್ಯೆ ಹೇಳಿ, ಪರವಾಗಿಲ್ಲ ಗುರುಗಳೇ. ನೀವು ಅಲ್ಲಿ ಬೇರೆ ಕಡೆ ಹುಬ್ಳಿ ಧಾರವಾಡ ಆ ಕಡೆ ಹೋಗಿ ಫ್ರೀ ಕ್ಲಾಸಸ್ ಎಲ್ಲ ಮಾಡಿದ್ರಿ, ಮಾತಾ ಮಂತ್ರ ಎಲ್ಲ ತೆಗೆಯುವಂತದ್ದು, ಅಂತ ಪ್ರೋಗ್ರಾಮ್ ನ ಬೆಂಗಳೂರಲ್ಲಿ ಮಾಡಕ್ ಆಗಲ್ವಾ ಗುರುಗಳೇ? ಬೆಂಗಳೂರಲ್ಲ. ಹೌದು ಗುರುಗಳೇ, ಮಾಡ್ತಾ ಇದೀವಿ ನಾವು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ, ಬೆಂಗಳೂರು ರೂರಲ್ಲೂ ಬೆಂಗಳೂರು ಈ ಕಡೆ ಎಲ್ಲ ಮಾಡ್ತೀವಿ, ಭಾಗವಹಿಸ್ಬೋದು. ಗುರುಗಳೇ ನನಗೆ ತುಂಬಾ ಮಂಡಿ ನೋವು ಇದೆ, ತುಂಬಾ ಕಡೆ ಮೆಡಿಸನ್ ತಗೊಂತಾನೆ ಇದ್ದೀನಿ. ನೀವ್ ಹೇಳೋ ಮುದ್ರಾ ಮಂತ್ರ ಓಂ ದಮ್ ಧನುದಾರೋಗ್ಯ ನಮ್ಮ ಹೇಳ್ಕೊಟ್ಟಿದ್ದೀರಾ, ನಿಮ್ಮ ಹೇಳೋ ಮುದ್ರಾ ಮಂತ್ರ ಎಲ್ಲ ಮಾಡ್ತಾ ಇದ್ದೀನಿ, ಆದ್ರೂ ನನ್ಗೆ ತುಂಬಾ ನೋವಿದೆ. ಯಾವ ಎಷ್ಟು ಮೆಡಿಸನ್ ತಗೊಂಡ್ರು ಆಗ್ತಾ ಇಲ್ಲ, ಮನೆ ಬೇರೆ ಕಟ್ಟಿಲ್ಲ, ಸೈಟ್ ಇದ್ರು ಮನೆ ಕಟ್ಟಕ್ ಆಗ್ತಾ ಇಲ್ಲ, ಮನೆ ತಗೊಂಡಿಲ್ಲ, ತುಂಬಾ ತೊಂದರೆಯಲ್ಲಿ ಇದ್ದೀನಿ ಗುರುಗಳೇ. ನೋಡಿ, ಎಳ್ಳೆಣ್ಣೆ ಬಿಸಿ ಮಾಡಿಬಿಟ್ಟು ಎಳ್ಳೆಣ್ಣೆಗೆ ಇಂಗು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಚೆನ್ನಾಗಿ. ಮತ್ತೆ ಯೂಟ್ರಸ್ ತೆಗ್ಸಿದ್ದೀರಾ ನೀವು? ಯೂಟ್ರಸ್ ಏನ ತೆಗ್ಸ್ಬಿಟ್ಟಿದ್ದೀರಾ? ಇಲ್ಲ 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 ಗುರುಗಳೇ. ಓಕೆ, ಹಾಗಾದರೆ ಇಂಗು ಮತ್ತೆ ಎಳ್ಳೆಣ್ಣೆಗೆ ಬಿಸಿ ಮಾಡಿ ಇಂಗಿನ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಬಿಟ್ಟು ಸೂರ್ಯ ಬೆಳ್ಕೊಳ್ಳೋ 1/2 ಗಂಟೆ ಕೂತ್ಕೊಳ್ಳಿ. ಮನೆ ಕಟ್ಟಕ್ಕಾಗಿಲ್ಲ ಅಂದರೆ ಆ ಸೈಟಲ್ಲಿ ಹಸುಕರನ್ನ ಕರ್ಕೊಂಬಂದು ಕೂರಿಸಿ ಪೂಜೆ ಮಾಡಿಬಿಟ್ಟು ಒಂದಿನ ಹುಲ್ಲಾಕಿ ಹಸುಕರು ಅಲ್ಲೇ ಕೂತ್ಕೊಳ್ಳೋಕೆ ಏರ್ಪಾಟು ಮಾಡಿ. ಅಲ್ಲಿ ಸಗಣಿ ಹಾಕಬೇಕು, ಗೋಮೂತ್ರ ಹಾಕಬೇಕು. ಗೋ ಪ್ರವೇಶ ಆದಮೇಲೆ ಮನೆ ಕಟ್ಟಕ್ಕೆ ಪ್ರಾರಂಭ ಆಗುತ್ತೆ, ಬೇಗ ಒಳ್ಳೆ ಮನೆ ಆಗಲಿ. ಧನ್ಯವಾದ ರೇಣುಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟು ಜೊತೆಗೆ ಕರೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕೆ ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನಂಬರ್ ಹಾಗೂ ವಿಳಾಸ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.